ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು, ಸರ್ ಇಲ್ಲಿ ಮಹಾಲಕ್ಷ್ಮಿ ಅನ್ನೋರ್ ಮನೆ ಯಾರು ಗೊತ್ತಾ? ಲೋ ವಿಶ್ವ, ಈ ಮನೆಯವ್ರು ಕೇಳಿದ್ರೆ ಎಲ್ಲರೂ ಆ ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನನಗೆ ಯಾಕೋ ನಾವು ದಾರಿ ತಪ್ಪು ಬಂದ್ಬಿಟ್ಟಿದೀವಿ ಅನಿಸ್ತಿದೆ ಕಣೋ. ಹಂಗೆಲ್ಲ ಏನಿಲ್ಲ ತಾನೋ, ಕಾಳಪ್ಪನವ್ರು ಹೇಳಿದ್ದಾರೆ ಅಂದ್ರೆ ಕರೆಕ್ಟ್ ಆಗಿ ಇರುತ್ತೆ, ಹುಡುಕ್ಬೇಕಷ್ಟೇ. ಅಲ್ಲ ಕಣೋ, ನಿಂಗೆ ಈ ತುಮಕೂರಲ್ಲಿ ಯಾರು ಪರಿಚಯ? ಯಾಕೆ ಸಡನ್ ಆಗಿ ಹಾಗೆ ನಿಂತ್ಬಿಟ್ಟೆ? ನೀನ್ ಈಗ ಸಡನ್ ಆಗಿ ಶಾಕ್ ಆಗ್ತಿರೋದ್ ನೋಡಿದ್ರೆ ನಿನ್ಗೆ ಊರಲ್ಲಿ ಯಾರೋ ಬೇಕಾಗಿರೋರು ಇದಾರೆ ಅಂತ ಅನ್ಸುತ್ತೆ. ಯಾರು? ನಿನ್ ಹುಡುಗಿನಾ? ಏಯ್, ನಿಂಗೆ ಅದೊಂದು ಯೋಚನೆ ಬಿಟ್ರೆ ಬೇರೆ ಏನು ಯೋಚನೆ ಬರಲ್ವಾ? ಮೊದ್ಲು ಬಂದಿರೋ ಕೆಲಸ ನೋಡೋಣ. ವಿಶ್ವ, ಕಾಳಪ್ಪನವ್ರು ಹೇಳ್ದಾಗೆ ಆ ಅಡ್ರೆಸ್ ಇಲ್ಲೇ ಎಲ್ಲೋ ಇದೆ ಅಂತ ನನ್ಗೆ ಅನಿಸ್ತಾ ಇದೆ ಕಣೋ. ಬಾ, ನಾ ಹುಡ್ಕೊಂಡು ಅಮ್ಮನಿಗೆ ಶಾಪಿಂಗ್ ಹೋಗ್ತೀವಿ ಅಂತ ಸುಳ್ಳು ಹೇಳಿ ಬಂದಿದ್ದೀವಿ. ಆದಷ್ಟು ಬೇಗ ಮನೆಗೆ ಹೋಗ್ಬೇಕು. ಒಂದ್ ಕೆಲಸ ಮಾಡೋಣ, ನೀನ್ ಆ ಕಡೆ ಹುಡ್ಕು, ನಾನು ಈ ಕಡೆ ಹುಡುಕ್ತೀನಿ. ಸರಿ ಸರಿ. ಗೊತ್ತಾಯ್ತಾ? ಇಲ್ಲ ಕಣೋ. ಸರಿ, ಬೇರೆ ಕಡೆ ನೋಡೋಣ. ಕಾಲ್ ಮಾಡ್ತಿದಾರೆ, ಏನಂತ ಹೇಳೋದು? ಹೊರಗಡೆ ಬಂದಿದ್ದೀವಿ ಅಂತ ಹೇಳು. ಹಲೋ ಅಮ್ಮ, ಹೇಳ್ಮ. ವಿಶ್ವ, ಈಗ ನೀನ್ ಎಲ್ಲಿದ್ಯಾ? ಅಮ್ಮ ಹೇಳಿದ್ನಲ್ಲ ಶಾಪಿಂಗ್ ಬಂದಿದೀವಿ ಅಂತ, ಹೊರಗಡೆ ಇದೀವಿ. ನೋಡು, ನೀನ್ ಎಲ್ಲಿದೆಯೋ ನನಗ್ ಗೊತ್ತಿಲ್ಲ, ಆದ್ರೆ ಈಗಿಂದೀಗ್ಲೆ ತನ್ನವನ್ ಕರ್ಕೊಂಡು ವಾಪಸ್ ಮನೆಗ್ ಬಾ. ಯಾಕಮ್ಮ, ಏನಾಯ್ತು? ನೀನ್ ಮೊದ್ಲು ಮನೆಗ್ ಬರೋ, ಆಮೇಲೆ ಹೇಳ್ತೀನಿ. ಅಮ್ಮ ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.